ಏನಂದರೆ ನಿಮಗೆಲ್ಲ 21ನೇ ತಾರೀಕು ಗಂಧದ ಗುಡಿ ಫ್ರೀ ಇವೆಂಟು ಸ್ಟಾರ್ಟ್ ಆಗುತ್ತೆ. ಅವತ್ತು ಲಕ್ಷಾಂತರ ಜನ ಬರ್ತಾರೆ ಆ ಕಾರ್ಯಕ್ರಮಕ್ಕೆ. ಸರ್ವರಿಗೂ ಆದರ ಸುಸ್ವಾಗತ. ಡಾಕ್ಟರ್ ರಾಜ್ ಕುಟುಂಬದ ಅಭಿಮಾನಿಗಳಿಗೂ ಎಲ್ಲ ಅಭಿಮಾನಿಗಳಿಗೂ ಏನಂದರೆ ಅವ್ರು ಬರೋರಿಗೆ ಎಲ್ಲ ಅನುಕೂಲಗಳು ಮಾಡಿಕೊಡ್ಬೇಕಂತ ಎಲ್ಲ ಸ್ನೇಹಿತರು ಮಾತಾಡಿ ಮನೆಯವರು ಬಸ್ ಮನೆಯವರೆಲ್ಲ ಮಾತಾಡಿ ಚೌಟ್ರಿ ಊಟ ವಸತಿ ಮತ್ತು ಅಲ್ಲೇನೋ ತೊಂದರೆ ಆದರೆ ಆಂಬ್ಯುಲೆನ್ಸು ಪ್ರತಿಯೊಂದು ಅನುಕೂಲ ಎಲ್ಲರೂ ಇರುತ್ತೆ. ಏನು ತೊಂದರೆ ಆಗ್ದಂಗೆ ಕಾರ್ಯಕ್ರಮ ನಡೀಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕಲಾವಿದರು ಕನ್ನಡದ ಸ್ಟಾಫ್ ಸ್ಟಾರ್ಗಳು ಏನೇನಿದ್ದಾರೆ, ಯಶ್ ಇರ್ಬೋದು, ದರ್ಶನ್ ಅವರು ಇರ್ಬೋದು, ಸುದೀಪ್ ಅವರು ಇರ್ಬೋದು, ಪ್ರತಿಯೊಬ್ಬರು ಬರ್ತಾಯಿದ್ದಾರೆ. ಆಮೇಲೆ ಅಣ್ಣವ್ರ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದಾರೆ. ಶಿವಣ್ಣ ಎಂಟೈರ್ ಫ್ಯಾಮಿಲಿ ಅಣ್ಣವ್ರ ಕುಟುಂಬದವ್ರು ಎಲ್ಲ ಇದ್ದೇ ಇರ್ತಾರೆ. ಹೊರಗಡೆ ನೆಟ್ಟರು ಪ್ರತಿಯೊಬ್ಬರು ಬರ್ತಾರೆ. ಕಮಲಾಸನ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಈ ಥರ ಕೆಲವು ನೆಟ್ಟರು ಎಲ್ಲ ನೆಟ್ಟರು ಬರ್ತಾರೆ. ಅವ್ರಿಗೆಲ್ಲರಿಗೂ ಕರ್ನಾಟಕಕ್ಕೆ ಆಧಾರದ ಸುಸ್ವಾಗತ. ಎಲ್ಲ ಈ ಕಾರ್ಯಕ್ರಮ ಗಂಧದ ಗುಡಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಕೇಳ್ಕೊಳ್ತೀವಿ. ಮೇಡಮ್ ಅವ್ರಿಗೆ ಈ ಸಿನಿಮಾಗೆ ಏನೇ ಇದು ಮಾಡಿದ್ರು ನಮ್ಮ ಮೇಡಮ್ ಅವ್ರಿಗೂ ಇದಾಗುತ್ತೆ, ಬಾಸ್ಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಅಭಿಮಾನಿಗಳು ತುಂಬ ಹೃದಯದ ಹಾರೈಸ್ತೀವಿ. ನಮಸ್ಕಾರ ಎಲ್ಲ ಅಣ್ಣವರ ಅಭಿಮಾನಿಗಳಿಗೂ ಹಾಗೂ ಕನ್ನಡ ಹೋರಾಟಗಾರರು ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಹಾಗೂ ಶುಭಾಶಯ. ಅಪ್ಪು ಸರ್ ಅವರು 1ನೇ ವರ್ಷದ ಪುಣ್ಯಸ್ಮರಣೆ 29ನೇ ತಾರೀಕು. ಇವತ್ತು ಪ್ರೆಸ್ ಮೀಟ್ ಕರೆದಿರುವ ವಿಶೇಷ ಏನಂದರೆ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಅಭಿಮಾನಿಗಳು ಕನ್ನಡಿಗರು ಇದು ಎಲ್ಲರಿಗೂ ತಲುಪಬೇಕು ಅಂತ. ಇದು ಏನು ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಈ ಕಾರ್ಯಕ್ರಮ ಪ್ರತಿಯೊಬ್ಬ ಮನೆಮನೆಗೂ ತಲುಪಬೇಕು ಅಂತ ಒಂದು ನಾವು ಅಭಿಮಾನಿಗಳು ಎಲ್ಲ ಸೇರಿ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು ಈ ಪ್ರೆಸ್ ಮೀಟ್ ಕರೆದಿದ್ದು. ನಿಜವಾಗಿ ಪ್ರೆಸ್ ಮೀಟ್ ಬಂದಿರೋ ಎಲ್ಲ ಪ್ರೆಸ್ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ನಾನು ಹೇಳೋ ಕಾರ್ಯಕ್ರಮ ಏನಂದರೆ ಇವತ್ತು ಪುನೀತ್ ಪರವ ಅನ್ನೋ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ 21 ಸಂಜೆ 6:30ಕ್ಕೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ ಎಲ್ಲ ಕಲಾವಿದರು ಬರ್ತಾರೆ, ಹಾಗೆ ನಮ್ಮ ಕರ್ನಾಟಕದಲ್ಲಿರೋ ಮುಖ್ಯ ಹೀರೋಗಳು ಯಾರು ನಮ್ಮ ಮುಖ್ಯ ಮುಖ್ಯವಾಗಿ ಹೀರೋಗಳು ಅವರೆಲ್ಲ ಬರ್ತಾರೆ, ಅಣ್ಣವ್ರ ಕುಟುಂಬದವ್ರು ಬರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಎಲ್ಲ ಅಭಿಮಾನಿಗಳು ಬರ್ತಾರೆ. ಅಭಿಮಾನಿ ಯಾವುದೇ ಇದರಲ್ಲಿ ಪಾಸ್ ಇಲ್ಲ, ಪ್ರತಿಯೊಬ್ಬ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಲಕ್ಷಾಂತರ ಜನ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ. ಪ್ಯಾಲೇಸಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಲೆಕ್ಕ ಇಲ್ಲ. ಯಾಕಂದರೆ ಪುನೀತ್ ಸರ್ ಅವ್ರದ್ದು ಇದು ಕೊನೆ ಸಿನಿಮಾ, ಒಂದು ಡಾಕ್ಯುಮೆಂಟ್ರಿ ಸಿನಿಮಾನ ಒಂದು ಸಿನಿಮಾ ಆಗಿ ತೆಗೆದವ್ರೆ. ಅದರಿಂದ ಅಭಿಮಾನಿ ಅದು ಮುಂಜಾಗ್ರತವಾಗಿ ಒಂದು ಸುಮಾರು ಒಂದು 4-5 ಆಂಬ್ಯುಲೆನ್ಸ್ ಒಂದು ವ್ಯವಸ್ಥೆ ಮಾಡಿದ್ದೀವಿ ಏನಾದರೂ ಮುಂಜಾಗ್ರತವಾಗಿ. ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು, ಸಂಜೆ ಸ್ಟಾರ್ಟ್ ಆದರೆ ಕಾರ್ಯಕ್ರಮದಿಂದ ಬರೋ ಮುಂಚೆ ಎಲ್ಲರೂ ತಿಂಡಿ ವ್ಯವಸ್ಥೆ ಇರುತ್ತೆ. ಆಮೇಲೆ ಹೊರಗಿಂದ ಬರೋ ಜನಗಳಿಗೆ ಕಲ್ಯಾಣ ಮಂಟಪ ಒಂದು ಮಾಡಿದ್ದೀವಿ, ಒಂದು 4-5 ಕಲ್ಯಾಣ ಮಂಟಪ ಮಾಡಿದ್ದೀವಿ. ಮೇಯಿಸ್ಟಿಕ್ ಗಾಂಧಿನಗರದಲ್ಲಿ 10ಕ್ಕೆ ಮೈದಾನದಲ್ಲಿ ಎಲ್ಲಿ ನಮ್ಮ ಅರಮನೆ ಮೈದಾನಕ್ಕೆ ಹತ್ರ ಇದೀವಿ ಅಲ್ಲಿ ಒಂದು ಇದು ಮಾಡಿದ್ದೀವಿ. ಅಲ್ಲಿ ಬಂದು ಅವ್ರು ಉಳ್ಕೊಳಕ್ಕೆ ವ್ಯವಸ್ಥೆ, ಹೊರ ಊರಿಂದ ಬಂದವ್ರಿಗೆ ಅವರಿಗೆ ಊಟದ ವ್ಯವಸ್ಥೆ, ಅವರಿಗೆ ಬರೋ ವ್ಯವಸ್ಥೆ ಎಲ್ಲ ನಾವು ಮಾಡಿದ್ದೀವಿ. ಯಾಕಂದರೆ ಇದು ಕೊನೆ ಸಿನಿಮಾ, ಇನ್ನು ಮುಂದೆ ಅಪ್ಪು ಸರ್ ಅವ್ರು ಮಾಡೋಕ್ಕಲ್ಲ. ಯಾಕಂದರೆ 21ನೇ ತಾರೀಕು ಮೇಡಮ್ ಅವರು ಇದು ಅಭಿಮಾನಿಗಳಿಗೆ ಇಲ್ವ ಅಪ್ಪು ಸರ್ ಇಲ್ವಲ್ಲ ಅಂತ ಅಶ್ವಿನಿ ಮೇಡಮ್ ಅವರು ಇದು ಅಭಿಮಾನಿಗಳಿಗೆ ಒಂದು ತಲುಪಿಸೋಕ್ಕೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟು ಅವ್ರು ಹೊರಗೆ ಯಾವತ್ತೂ ಬಂದಿಲ್ಲ. ಅಪ್ಪು ಸರ್ ಇದ್ದಾಗ ಅವ್ರು ಯಾವತ್ತೂ ಹೊರಗೆ ಬಂದು ಯಾವುದು ಮಾಡಿ ಇವತ್ತು ಅವ್ರು ಅಪ್ಪು ಸರ್ ಇಲ್ಲ ಅಂದ್ಬಿಟ್ಟು ಹೊರಗಡೆ ಬಂದು ಅಭಿಮಾನಿಗಳ ಜೊತೆ ಬೆರೆತಿ ಇವತ್ತು ಈ ಕೆಲಸ ಅವ್ರು ಮಾಡಿಕೊಡ್ತಾರೆ. ನಿಜವಾಗ ಅವ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಅಪ್ಪು ಸರ್ ಇಲ್ಲ ಅಂತ ನಾವು ತಿಳ್ಕೊಂಡು ತುಂಬ ಬೇಸರದಲ್ಲಿದ್ದೋ. ಆ ಜಾಗ ತುಂಬಿಸೋಕ್ಕೆ ನಮಗೆ ಅಶ್ವಿನಿ ಮೇಡಮ್ ಅವ್ರು ಬಂದವರೆ, ನಮಗೆ ತುಂಬ ಖುಷಿ ಆಯ್ತೈತೆ. ಅವ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ನಾವು ಮುಂದೆ ಏನು ಹೇಳ್ತಂದರೆ ಒಂದು 100% ಇದು ಮಾಡಬೇಕು, ಫ್ರೀ ಟ್ಯಾಕ್ಸ್ ಫ್ರೀ ಮಾಡಬೇಕು. ಯಾಕಂದರೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇದೆ. ಏನು ಮೆಸೇಜ್ ಇದೆ ಅಂದರೆ ನಮಗೆ ಇದು ಸ್ಕೂಲ್ ಮಕ್ಕಳಿರ್ಬೋದು ಕಾಲೇಜ್ ಮಕ್ಕಳಿರ್ಬೋದು ಅವೇರ್ನೆಸ್ ನಾವು ಮೂಡಿಸ್ಬೇಕು. ಈ ಸಿನಿಮಾನ ಅರಿವಾಗಬೇಕು ಜನಗಳಿಗೆ. ಯಾಕಂದರೆ ಈ ಸಿನಿಮಾ ಜನ ನೋಡೋರಿಗೆ ಇದು ಪ್ರಾಣಿಗಳದಿರ್ಬೋದು ಪರಿಸರದಿರ್ಬೋದು, ನೋಡಿ ಅಪ್ಪು ಸರ್ ಅವರು ಇದೆಲ್ಲ ಒಂದು ನಮ್ಮ ಕೊನೆಯ ಸಿನಿಮಾದಲ್ಲಿ ಇದೆಲ್ಲ ಬಿಟ್ಟೋಗೋರೆ ಕೊಡುಗೆ ಕೊಟ್ಟಿದ್ದಂಗೆ ಇದ್ದಾರೆ ಅಭಿಮಾನಿಗಳಿಗೆ. ಆ ರೀತಿ ಪ್ರತಿಯೊಂದು ಅವ್ರಿಗೆ ಮೆಸೇಜ್ ಒಂದು ತಲುಪಿಸುವಂಥ ಕೆಲಸ ಇದೆ. ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ಕಾಲೇಜ್ ಹುಡುಗರಾಗಲಿ ಆಮೇಲೆ ಕಾಲೇಜು ಸ್ಕೂಲ್ ಹುಡುಗರು ಪ್ರತಿಯೊಬ್ಬರು ನೋಡಬೇಕು. ಯಾಕಂದರೆ ಈ ಅಭಿಮಾನಿಗಳು ಇದು ನೋಡಿದಾಗ ಈ ಸಿನಿಮಾನ ಏನಂತ ಮೆಸೇಜ್ ಗೊತ್ತಾಗುತ್ತೆ. ಆಮೇಲೆ 29ಕ್ಕೆ ಅವರು ಪುಣ್ಯಸ್ಮರಣೆ ಇದೆ, ಇದೆ ಇಲ್ಲಿ ಸುಮಾರು 1.5 ಲಕ್ಷ ಜನಕ್ಕೆ ಅಷ್ಟು ಊಟದ ವ್ಯವಸ್ಥೆ ಇದೆ. ಆಮೇಲೆ
ಊಟದ ವ್ಯವಸ್ಥೆ ಜೊತೆಗೆ ಕಣ್ಣು ನೇತ್ರದಾನ ಇರಬಹುದು ದೇಹದಾನ ಇರಬಹುದು ಬ್ಲಡ್ ಕ್ಯಾಂಪ್ ಇರಬಹುದು ಅದೆಲ್ಲ ಮಾಡುವಂತದ್ದು ಅವರಿಗೆ ಸಂಬಂಧಪಟ್ಟಿದ್ದು ಏನೇನ ಇದೆಯೋ ಈ 29ನೇ ತಾರೀಕು ಮಾಡುವಂತದ್ದು ಇದೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಂದಕ್ಕೂ ನಮಗೆ ಸಹಕರಿಸ್ತಾ ಇದ್ದೀರಾ ಅವತ್ತಿಂದನೂ ಮುಂದಕ್ಕೂ ಇದೇ ರೀತಿ ನೀವು ಸಹಕರಿಸ್ತೀರಾ ಅಂತ ನಮಗೆ ಇದಿದೆ ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನೀವು ಮುಂದೆ ನಿಂತು ನಮಗೆ ಬೆನ್ನಟ್ಟಿದ್ದೀರಾ ಯಾವುದೇ ನಾವು ಮಾಡೋದಕ್ಕಿಂತ ಮುಖ್ಯವಾಗಿ ಏನಂದ್ರೆ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಆಕ್ಸೆಪ್ಟ್ ಮಾಡಬೇಕು ಯಾಕಂದ್ರೆ ನಿಮಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ನಾವು ಮಾಡೋದು ದೊಡ್ಡದಲ್ಲ ನೀವು ನಮ್ಮನ್ನು ಇಡೀ ರಾಜ್ಯಾದ್ಯಂತ ತೋರಿಸ್ತಾ ಇದ್ದೀರಲ್ಲ ನಾವು ಮಾಡುವಂಥ ಕೆಲಸ ಅದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ನಾವು ಮಾಡೋದು ನಿಜವಾಗೂ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಈ ಸಭೆಯಲ್ಲಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಯಾರು ಎಲ್ಲಿದ್ದೀರೋ ಅವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಕೇಳ್ಕೊಂತೀನಿ ಅದೇ ರೀತಿ ನವೆಂಬರ್ 1 ಈ ವರ್ಷ ವಿಶೇಷವಾದೊಂದು ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಒಂದು ಕೊಡ್ತಾರೆ ಆ ಕರ್ನಾಟಕ ರತ್ನನ ವಿಧಾನಸೌಧದ ಮುಂದೆ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ಮಾಧ್ಯಮ ಮೂಲಕವಾಗಿ ಕರ್ನಾಟಕ ಜನತೆಗೆ ಹಾಗೂ ನಮಗೆ ಖುಷಿಯಾಗಬೇಕಂದ್ರೆ ನೀವು ವಿಧಾನಸೌಧದ ಮುಂದೆ ಕೊಟ್ಟರೆ ನಮಗೆ ತುಂಬ ಅಭಿಮಾನಿಗೆ ಖುಷಿಯಾಗುತ್ತೆ ಯಾಕಂದರೆ ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಆವಾಗ ನಮಗೆ ಕರ್ನಾಟಕ ರತ್ನ ಅವರು ಕೊಟ್ಟಿದ್ದು ನಮಗೆ ವಿಧಾನಸೌಧದ ಮುಂದೆ ಆ ವಿಧಾನಸೌಧದ ಮುಂದೆ ಕೊಟ್ಟಾಗ ನಮಗೆ ಬಹಳ ತೃಪ್ತಿ ಆಯಿತು ಅಭಿಮಾನಿ ಖುಷಿ ಆಯಿತು ಎಲ್ಲ ಬರೋರಿಗೆ ಹತ್ರ ಆಗುತ್ತೆ ಒಂದು ಸಿಟಿ ಮಧ್ಯದಲ್ಲಾಗುತ್ತೆ ಅದೇ ರೀತಿ ನಾವು ಪುನೀತ್ ರಾಜ್ಕುಮಾರ್ ಅವರಿಗೆ ವಿಧಾನಸೌಧದ ಮುಂದೆ ಕೊಟ್ಟರೆ ನಮಗೆ ನಿಜವಾಗೂ ನಾವು ಸರ್ಕಾರಕ್ಕೆ ನಾವು ನಿಜವಾಗೂ ಚಿರಋಣೆ ಆಯ್ತೀವಿ ಅಭಿಮಾನಿಗಳೆಲ್ಲ ಯಾಕಂದರೆ ನಮ್ಮ ಇದು ಒಂದು ಬೇಡಿಕೆ ಅಂತಲೇ ಕೇಳ್ತಾ ಇದ್ದೀವಿ ಎಲ್ಲರೂ ನಾವು ಇದನ್ನು ಕೇಳ್ದ ಏನಂದರೆ ನಮಗೆ ಕರ್ನಾಟಕ ರತ್ನದಲ್ಲಿ ಅವರು ವಿಧಾನಸೌಧದ ಮುಂದೆ ಕೊಟ್ಟಾಗ ಎಲ್ಲ ಅಭಿಮಾನಿಗಳು ಬರೋರಿಗೆ ಹೋಗೋರಿಗೆ ಒಂದು 800 ಕೋಟಿ ಜಾಗ ಒಂದು ಆ ಜಾಗದಲ್ಲಿ ಅಪ್ಪೋರಿಗೆ ಕೊಟ್ಟಾಗ ನಮಗೆ ಖುಷಿಯಾಗುತ್ತೆ ಮತ್ತೊಂದು 1ನೇ ತಾರೀಕು ಪ್ರತಿಯೊಂದು ಮನೆ ಮೇಲೆ ಹೋಟ್ಲ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಯಾವುದೇ ಒಂದು ಮನೆ ಮೇಲೆ ಧ್ವಜ ಆರಿಸ್ಬೇಕು ಅದು ಕನ್ನಡ ಧ್ವಜ ಅದರಲ್ಲಿ ಅಪ್ಪು ಸರ್ ಅವ್ರದ್ದಿರ್ಬೋದು ಅಪ್ಪಾಜಿ ಅವ್ರದ್ದಿರ್ಬೋದು ಒಂದು ಫೋಟೋ ಹಾಕಿ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಒಂದೊಂದು ಮನೆ ಮೇಲೆ ಎಲ್ಲರೂ ರಾಜಸ್ಥಾನ ದಿವಸ ಅವತ್ತೊಂದು ದಿವಸ ದಯವಿಟ್ಟು ನಾನು ಕೇಳ್ಕೊ ಈ ಮಾಧ್ಯಮದಿಂದ ಇಷ್ಟೇ ಪ್ರತಿಯೊಂದು ಮನೆ ಮೇಲೂ ಯಾರೇ ಭಾಷಿಕರಿಗಲಿ ನಾವು ಕನ್ನಡಿಗರಾಗಿ ಒಂದು ಒಗ್ಗಟ್ಟಾಗಿ ಇದನ್ನು ನಾವೊಂದು ಧ್ವಜ ಆರಿಸುವಂಥ ಕೆಲಸ ಮಾಡೋಣ ನಾವು ಇದ್ರ ಜೊತೆ ನಿಮ್ಗೆ ಕೈ ಜೋಡಿಸ್ತೀವಿ ಎಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸಿ ಇದೊಂದು ಯಶಸ್ವಿ ಮಾಡೋಣ ಯಾಕಂದರೆ ಇದು 67ನೇ ಕನ್ನಡ ರಾಜ್ಯೋತ್ಸವ ಎಲ್ಲರೂ ನಮ್ಮ ಕನ್ನಡಿಗರ ಜನ ಅವರು ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಆರಿಸಿದಾಗ ನಾವು ಕನ್ನಡ ಶಕ್ತಿ ತೋರಿಸ್ಬೋದು ಮುಂದಿನ ದಿನಗಳಲ್ಲಿ ನೋಡಿ ಅಪ್ಪೋರು ಇವತ್ತು 1 ವರ್ಷ ಆಯ್ತಾ ಇದೆ ಪ್ರತಿ ಮನೆಯಲ್ಲಿ ಪ್ರತಿ ಊರಲ್ಲಿ ಪ್ರತಿ ಗಲ್ಲಿಯಲ್ಲಿ ಇವತ್ತು ನೆನೆಸ್ಕೊಂತವ್ರೆ ಇವತ್ತು ಅವ್ರು ಇಲ್ಲ ಅಂತ ಯಾರೂ ತಿಳ್ಕೊಂಡಿಲ್ಲ ಅವರ ನೋಟದಲ್ಲಿ ಇವತ್ತು ನಮ್ಮ ಅಭಿಮಾನಿಗಳು ರೂಪದಲ್ಲಿ ಕೆಲವು ಜನ ನೋಡ್ತಾರೆ ನಾವು ಮಾಡುವಂಥ ಕೆಲಸ ನಾವು ಮಾಡುವಂಥ ಒಳ್ಳೆ ಥರನ ಕೆಲವು ಜನ ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಣ್ಣವ್ರ ಅಭಿಮಾನಿಗಳು ಎಷ್ಟು ಕೆಲಸ ಮಾಡ್ತಾರೆ ಅವರು ನಮ್ಮ ಅವರ ರೂಪದಲ್ಲಿ ನಮ್ಮನ್ನು ನೋಡ್ತಾರೆ ನಮಗೊಂದು ಇದು ನಾವು ಒಂದು ಅದೃಷ್ಟವಂತರು ಅಂತ ಹೇಳ್ಕೊಬೋದು ಯಾಕಂದರೆ ಅವ್ರ ಅಭಿಮಾನಿ ಆಗಿದ್ದಕ್ಕೆ ನಮಗೂ ಎಲ್ಲೋ ಒಂಥರ ಖುಷಿಯಾಗಿದೆ ಯಾಕಂದರೆ ಇನ್ನೂ ಅನೇಕ ಹಿರಿಕರವರೇ ಅಳುಬ್ರು ಅಭಿಮಾನಿಗಳವರೇ ಅಣ್ಣವ್ರ ಕಾಲದಿಂದ ಇರೋರೆಲ್ಲ ಅವರೇ ಅವರೆಲ್ಲ ಇವತ್ತು ಪುನೀತ್ ಅವ್ರನ್ನ ಅಷ್ಟು ಪೂಜಿಸ್ತಾರೆ ಪ್ರೀತಿಸ್ತಾರೆ ಅವರೆಲ್ಲ ಯಾವುದೇ ಒಂದು ವಯಸ್ಸು ಇದು ನೋಡಿಲ್ಲದೆ ಇವತ್ತು ಅಣ್ಣವ್ರನ್ನ ಪ್ರೀತಿಸ್ತಾರೆ ಇವತ್ತು ಸುಮಾರು ಜನ ಅಣ್ಣವ್ರ ಅಭಿಮಾನಿಗಳೆಲ್ಲ ಬಂದಿರೋ ಪುನೀತ್ ರಾಜ್ಕುಮಾರ್ ಅವ್ರನ್ನ ಗೌರವಿಸ್ತಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅವರು ಮುಂದೆ ದಿನಗಳಲ್ಲಿ ಎಲ್ಲ ಸೇರಿ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ ಮೊದಲನೇ ದಿನದಿಂದನೂ ಇಲ್ಲಿವರೆಗೂ ರಾಜವಂಶ ಅಭಿಮಾನಿಗಳು ನಾವೇನು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇದೆಲ್ಲದಕ್ಕೂ ಕೂಡ ನೀವು ನಮ್ಮನ್ನು ಅಭಿಮಾನಿಗಳ ಸೆಲೆಬ್ರೇಷನ್ನ ಮತ್ತು ಸಂಭ್ರಮಾಚರಣೆನ ನಮ್ಮ ದುಃಖ ನಮ್ಮ ಕಷ್ಟ ಸುಖದಲ್ಲಿ ಎಲ್ಲನೂ ನೀವು ಜೊತೆಯಲ್ಲಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು 21ನೇ ತಾರೀಕು ಪುನೀತ ಪರ್ವ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಸಂಜೆ 6:30ಕ್ಕೆ ಈ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಹೊರ ಜಿಲ್ಲೆ ಬೆಂಗಳೂರು ಹೊರತುಪಡಿಸಿ ಎಲ್ಲ ಹೊರ ಜಿಲ್ಲೆ ಅಂತ ಬರ್ತಾ ಇರುವಂತಹ ಎಲ್ಲ ಅಭಿಮಾನಿಗಳಿಗೆ ಒಂದು ಉಳ್ಕೊಳ್ಳೋಕ್ಕೆ ಕಲ್ಯಾಣ ಮಂಟಪಗಳು ಪ್ಯಾಲೇಸ್ ಅಕ್ಕಪಕ್ಕದಲ್ಲಿರುವಂಥ ಒಂದಷ್ಟು ಕಲ್ಯಾಣ ಮಂಟಪಗಳು ಮಾಡಿದ್ದೀವಿ ಬಂದರೆ ಅಭಿಮಾನಿಗಳು ಲೇಟ್ ನೈಟ್ ಆದರೆ ಅಲ್ಲೇ ಬಂದು ಉಳ್ಕೊಂಡು ಬೆಳಿಗ್ಗೆ ಹೋಗ್ಬೋದು ಮತ್ತೀಗ ಬರುವಂಥ ಎಲ್ಲ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಕೂಡ ಆಗಿದೆ ಲಕ್ಷಾಂತರ ಜನ ಸೇರೋ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಮುಂಜಾಗ್ರತೆಯಾಗಿ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಒಂದಷ್ಟು ಆಂಬ್ಯುಲೆನ್ಸ್ಗಳನ್ನ ಅಲರ್ಟ್ ಮಾಡಿದ್ದೀವಿ ಬೇರೆ ಇನ್ನು ಮಿಕ್ಕಿದ್ದು ಹೊರಗಡೆಯಿಂದ ಕನ್ನಡ ಚಿತ್ರರಂಗ ಹೊರತುಪಡಿಸಿ ಹೊರಗಡೆಯಿಂದ ಬರ್ತಾ ಇರೋಂಥ ಕಮಲ್ ಹಾಸನ್ ಆಗಿರ್ಬೋದು ಬಾಲಯ್ಯ ಆಗಿರ್ಬೋದು ಸೂರ್ಯವರಾಗಿದ್ದಾರೆ ಈಗೆಲ್ಲ ಕನ್ಫರ್ಮ್ ಆಗಿದೆ ಎಲ್ಲರೂ ಬರ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ನಾವು ವೆಲ್ಕಮ್ ಮಾಡ್ತೀವಿ ಮತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಕರ್ನಾಟಕದ ವೈಭವ ನಮ್ಮ ನಾಡು ನುಡಿ ಜಲ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಹೀರೋ ಶ್ರಮಪಟ್ಟು ಈ ನಮ್ಮ ಕರ್ನಾಟಕನ ಸೌಂದರ್ಯನ ತೋರಿಸೋಕ್ಕೆ ದಂದಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಎಲ್ಲ ಬೇರೆ ಭಾಷಾ ಕಲಾ ನಟರುಗಳು ಕೂಡ ಬಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ನಮನ ಅಂತಲೇ ಹೇಳ್ಬೋದು ಅದೊಂದನ್ನು ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಖುಷಿಯಾಗುತ್ತೆ
ಮತ್ತೆ ಈ ವಿಚಾರವಾಗಿ ಈ ಚಿತ್ರ ಗಂಧದ ಗುಡಿ ಯಾವುದೇ ಕಮರ್ಷಿಯಲ್ ಅನ್ನದ ಬಿಟ್ಟೆ ಇದು ನಾಡು ನುಡಿ ಮತ್ತೆ ನಮ್ಮ ಕರ್ನಾಟಕ ಪ್ರಕೃತಿ ಸೌಂದರ್ಯನ ತೋರಿಸಿರೋದ್ರಿಂದ ನಮ್ಮ ಬಾಸ್ ಪುನೀತ್ ರಾಜಕುಮಾರ್ ಅವರು ಈ ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಮಾಡಬೇಕು ಪರಭಾಷಾ ಚಿತ್ರಗಳಿಗೆಲ್ಲಾನು ಕೂಡ ಟ್ಯಾಕ್ಸ್ ಫ್ರೀ ಆಗುತ್ತೆ ಮತ್ತೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಕನ್ನಡ ಇದರಲ್ಲಿ ಮಾಡಿರುವಂತ ಗಂಧದ ಗುಡಿ ಇದನ್ನ ಒಂದು ಬೇರೆ ಈಗ ಸರ್ಕಾರಿ ಸ್ಕೂಲ್ ಮಕ್ಕಳಿಗಾಗಿರಬಹುದು ನಾವು ಅದನ್ನು ಕೂಡ ಪ್ಲಾನ್ ಮಾಡಿದೀವಿ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಕೂಡ ತೋರಿಸಬೇಕು ಅಂತ ಇಂತ ನಿಟ್ಟಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿದ್ರೆ ಇನ್ನೊಂದಷ್ಟು ಜನ ಬಂದು ಚಿತ್ರ ನೋಡ್ತಾರೆ ಮೂವಿನ ಒಂದು ಬೇರೆ ಲೆವೆಲ್ ಗೆನೇ ಒಂದು ತಲುಪಿಸಬಹುದು ಜನರಿಗೆ ದಯವಿಟ್ಟು ಟ್ಯಾಕ್ಸ್ ಫ್ರೀ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರತ್ರ ನಾವು ಕೇಳ್ಕೊತೀವಿ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಸೇರಿರೋ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ವಂದನೆಗಳು ದಿನಾಂಕ 21ನೇ ತಾರೀಕು ಅರಮನೆ ಮೈದಾನದಲ್ಲಿ ಪುನೀತ ಪರ್ವ ಅಂತ ಕಾರ್ಯಕ್ರಮ ನಡೀತಾ ಇದೆ ಇದು ಪುನೀತ ಪರ್ವ ಅಲ್ಲ ಅಭಿಮಾನಿಗಳ ಪರ್ವ ಅಪ್ಪು ಅಣ್ಣನ ಮೇಲಿರೋ ಪ್ರೀತಿಗೆ ಹೊರ ಜಿಲ್ಲೆಗಳಿಂದ ಬರ್ತಾವ್ರೆ ಅಭಿಮಾನಿಗಳೆಲ್ಲ ಅದೊಂದು ಪರ್ವನೇ ಆಗುತ್ತೆ ಅದು ಆಮೇಲೆ ಅಪ್ಪು ಅಣ್ಣನ ಮೇಲೆ ಏನಕ್ಕೆ ಇಷ್ಟೊಂದು ಜನ ಪ್ರೀತಿ ಇಟ್ಟವ್ರೆ ಅಂದರೆ ಅವರು ಜಾತಿ ಮತ ಭಾಷೆ ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಇಡೀ ದೇಶದಲ್ಲಿ ಇಂಥದ್ದೆಲ್ಲ ಮೀರಿ ಪೂಜೆ ಮಾಡ್ತಾರೆ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪುನೀತ್ ಸರ್ ಒಬ್ಬರೇನೆ ಅವ್ರನ್ನ ಇವತ್ತು ಎಷ್ಟು ಜನ ಎಷ್ಟು ಪ್ರೀತಿ ಮಾಡ್ತಾವ್ರೆ ಅಂದರೆ ಇವತ್ತು ಅವ್ರನ್ನ ಉದಾಹರಣೆ ತಗೋಬೋದು ನಂದಿನಿ ಹಾಲ್ಗೆ ಅಂಬಾಸಿಡರ್ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಬೆಸ್ಕಾಮ್ ಇದಕ್ಕೆ ಬೇರೆ ಬೇರೆ ಓದೋ ಶಿಕ್ಷಣ ವಿಚಾರದಲ್ಲೆಲ್ಲ ಅವರು ನಮಗೆ ತುಂಬ ಇದು ಮೂಡಿಸಿದ್ದಾರೆ ಅರಿವು ಮೂಡಿಸಿದ್ದಾರೆ ಆ ಒಂದು ಕಾರಣಕ್ಕೆ ಜನ ಅವ್ರನ್ನ ತುಂಬ ಇಷ್ಟ ಬೀಳ್ತಾ ಇದ್ದಾರೆ ಅದರಿಂದ ಈ ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಅಭಿಮಾನಿಗಳ ಪರ್ವನೇ ಆಗಬೇಕದು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಪ್ಪು ಅಣ್ಣನ ಹಿಂದೆ ನಾವೆಲ್ಲ ಇನ್ನೂ ಇರ್ತೀವಿ ಮುಂದಕ್ಕೆ ಇರ್ತೀವಿ ಅನ್ನೋದನ್ನು ತೋರಿಸ್ಕೊಡೋಣ ಅಂತ ಈ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊತೀವಿ ಸಿನಿಮಾದು ಇವಾಗ 28ನೇ ತಾರೀಕು ರಿಲೀಸ್ ಇದೆ ಅದ್ರ ಬಗ್ಗೆನೂ ನಾವು ಪ್ರೆಸ್ ಮೀಟ್ ಕರೆದೀವಿ ತಮ್ಮ ಸಹಕಾರ ಯಾವಾಗಲೂ ನಮ್ಗೆ ಬೇಕೇ ಬೇಕು ಯಾಕಂದರೆ ಇವತ್ತು ಈ ಪುನೀತ್ ಪರ್ವ ಕಾರ್ಯಕ್ರಮ 21ಕ್ಕೆ ಇದೆಯಲ್ಲ ಅದು ಮುಗಿದ ಮೇಲೆ ಅದ್ರ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದು ಯಾಕಂದರೆ ಅದು ಸುಮಾರು ಕಟೌಟ್ ವಿಷಯ ಇರ್ಬೋದು ಆರದ ವಿಷಯ ಇರ್ಬೋದು ಲೈಟಿಂಗ್ ವಿಷಯ ಇರ್ಬೋದು ಅನ್ನದಾನದ ವಿಷಯ ಇರ್ಬೋದು ತುಂಬ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಕ್ಕೆ ಅದಕ್ಕೆ ಆದಂಥ ಒಂದು ಒಂದು ಕರೆದಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇಲ್ಲ ಇಲ್ಲ ಇದು ಕಟೌಟ್ ಬಂದು 75 ಕಟೌಟ್ಗಿಂತ ಹೆಚ್ಚಿಗೆ ಆಗ್ಬೋದು 75 ಕಟೌಟ್ ಆಗ್ಬೋದು ಆದರೆ ನಾವು ಇದು ಅಣ್ಣವರ ಪುಣ್ಯಭೂಮಿ ಅಪ್ಪವ್ರ ಪುಣ್ಯಭೂಮಿ ಮುಂಭಾಗದಲ್ಲಿ ಮೈನ್ ರೋಡಲ್ಲಿ ಆ ರೋಡಲ್ಲಿ ಫುಲ್ ಸರ್ವೆ ಕಟ್ಟಿಸಿ ಆ ಸೈಡ್ ಈ ಸೈಡ್ ಹಾಕಿಸ್ತೀವಿ ಅದು ಬಿಟ್ಟು ಥಿಯೇಟ್ರ್ ಮುಂದೆ ಮಾಮೂಲಿಯಾಗಿ ಒಂದು ದೊಡ್ಡ ಕಟೌಟ್ ಅಲ್ಲಿ ಸೆಲೆಬ್ರೇಷನ್ ಮಾಮೂಲಿ ಇರ್ತದೆ ಅಲ್ಲಿ ಕಾರ್ಯಕ್ರಮವೂ ಇರ್ತದೆ ಇಲ್ಲಿ ಏನಕ್ಕೋಸ್ಕರ ನಾವು ವಿಶೇಷವಾಗಿ ಹಾಕಿಸ್ತಾ ಇದೀವಿ ಅಂದರೆ ಅವ್ರು ಹುಟ್ಟಿದ್ದು ಜನ್ಮದಿನ 1979 ಅನ್ನೋ ಕಾರಣಕ್ಕೋಸ್ಕರ 75 ಒಂದು ಕಾರಣಕ್ಕೋಸ್ಕರ ನಾವು ಆ 75 ಕಟೌಟ್ನ ಇಲ್ಲಿ ಹಾಕ್ತಾ ಇದ್ದೀವಿ ಬರೋರನ್ನ ಥಿಯೇಟ್ರ್ ಹತ್ರ ಬಂದು ನೋಡಿದ್ರೆ ಇಲ್ಲಿ ಬಂದು ಅವರು ಪುಣ್ಯಭೂಮಿ ಹತ್ರ ಜನ ಬರುವಂಥವ್ರಿಗೆ ಇಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ ನೋಡೋಕ್ಕೆ ಅವ್ರಿಗೆ ಒಂದು ವೈಭವ ಕಾಣಿಸ್ಲಿ ಒಂದು ದಸರಾ ವೈಭವ ಕಾಣಿಸ್ಲಿ ಅಂತ ಇದೆ ಆಮೇಲೆ ಅವರು 29 ತಾರೀಕು 1ನೇ ವರ್ಷ ಪುಣ್ಯಸ್ಮರಣೆ ಆವತ್ತು ಒಂದು 2 ಲಕ್ಷ ಜನಕ್ಕೆ ಮೇಲಕ್ಕೂ ನಾವು ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಂಜೆವರೆಗೂ ಇರುತ್ತೆ ಅದರಲ್ಲಿ ದೇಹದಾನ ರಕ್ತದಾನ ಶಿಬಿರ ಕಣ್ಣು ನೇತ್ರದಾನ ಇದರ ಸರ್ ಎಲ್ಲ ಒಂದು ಸಿನಿಮಾದ ಏನು ಕಟೌಟ್ ಇದೆಯೋ ಅದು ಬಿಟ್ಟು ಅವ್ರ ವೈಯಕ್ತಿಕ ಕಟೌಟ್ ಇರುತ್ತೆ ಕೋಟ್ಯಾಧಿಪತಿದಿರ್ಬೋದು ಅವರು ನಂದಿನಿ ಹಾಲ್ದಿರ್ಬೋದು ಪ್ರತಿಯೊಂದು ಯಾವ್ಯಾವುದು ಅವ್ರದ್ದು ಒಳ್ಳೆ ಒಳ್ಳೆ ಕಟೌಟ್ ನಮಗೆ ಸಿಗುತ್ತೋ ಆ ಕಟೌಟ್ದೆಲ್ಲ ನಾವು ಅದಕ್ಕೆ ಮಾಡಿ ಒಂದು ಕಟೌಟ್ನ ನಿಲ್ಲಿಸೋಂಥ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಸೇರಿದ್ದೀವಿ ಇದರಲ್ಲಿ ಸುಮಾರು ಒಂದು ರಾಜ್ಕುಟುಂಬ ಅಂತ ಒಂದು ಅಭಿಮಾನಿಗಳೆಲ್ಲ ಸೇರಿ ತುಂಬ ಅದು ಭಾಳ ದಿವಸದಿಂದ ಅದು ಯೋಚನೆ ಮಾಡಿ ಇದು ಮಾಡಬೇಕಂತ ಅದು ನಾವು ಇದಕ್ಕೆ ಸೇರಿದ್ದು ಯಾವ ರೀತಿ ನಾವು ಜೇಮ್ಸ್ಗೆ ಮಾಡಿದ್ರು ಅದೇ ರೀತಿ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಇದು 1.5 ಕಿಲೋಮೀಟರ್ವರೆಗೂ ನಾವು ಲೈಟಿಂಗ್ಸ್ ಹಾಕ್ತೀವಿ ಕನ್ನಡ ಧ್ವಜಗಳು ಇತ್ತ ಇಡೀ ಸುತ್ತ ಕನ್ನಡ ಧ್ವಜ ಹಾಕ್ತೀವಿ ಆಮೇಲೆ ಅದು ನಾನು ಮರೀದೆ ಮುಂದಿನ 1ನೇ ತಾರೀಕಂತೂ ಪ್ರತಿಯೊಬ್ಬ ಮನೆ ಮೇಲೂ ಕನ್ನಡ ಧ್ವಜ ಹಾಕೋಂಥ ಕೆಲಸ ನಾವು ಅರಿವು ಮೂಡಿಸ್ತೀವಿ ಎಲ್ಲ ಕಡೆಯೂ ನಾವು ಯಾಕಂದರೆ ಎಲ್ಲರಿಗೂ ಹೇಳ್ತೀವಿ ಈ ಮುಂದಿನ ದಿನಗಳಲ್ಲಿ ನೀವು ನಮ್ಗೆ ಸಹಕಾರ ಕೊಟ್ಟಾಗ ನಾವು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ನಾವು ಮಾಡುವಂಥ ಕೆಲಸ ಮಾಡ್ತೀವಿ ಸರ್ ಕಟೌಟು ಸುಮಾರು ಒಂದು 30-40 ಕಟೌಟ್ ಬರುತ್ತೆ ಸರ್ ಅದು ಬಾಟಮಿಂದ ಸೇರಿ ಒಂದು 35-40 ಕಟೌಟ್ ಬರುತ್ತೆ ಒಂದು 75 ಕಟೌಟ್ ಹಾಕುವಂಥ ಒಂದು ಪ್ಲ್ಯಾನ್ ಇದೆ ಅದು ಹೆಚ್ಚಿಗೆನೂ ಆಗ್ಬೋದು ಅಲ್ಲಿ ಅಭಿಮಾನಿಗಳಿಗೆ ಸರ್ ಅಭಿಮಾನಿಗಳಿಗೆ ಯಾರಿಗೂ ಪಾಸ್ ಇಲ್ಲ ಸರ್ ಅಭಿಮಾನಿಗಳು ಯಾರು ಬರ್ತಾರೆ ಎಲ್ಲರಿಗೂ ಚೇರ್ ಇರುತ್ತೆ ಎಲ್ಲರಿಗೂ ಯಾರು ಮುಂದೆ ಗೆಸ್ಟ್ಗಳಿರ್ತಾವೆ ಅವ್ರಿಗೆ ಮಾತ್ರ ಅದು ಬಿಟ್ಟು ಅಭಿಮಾನಿಗಳಿಗೆ ಎಲ್ಲರಿಗೂ ನಾರ್ಮಲ್ ಆಗಿ ಹಿಂದ್ಗಡೆ ಜಾಗ ಇರುತ್ತೆ ಯಾರು ಬದಲಿಗಾರು ಕೂರ್ಬೋದು ಯಾರಿಗೂ ತೊಂದರೆ ಇಲ್ಲ ಬಂದವ್ರಿಗೆ ವ್ಯವಸ್ಥೆ ಇದೆ ನೈಟ್ ಬಂದರೆ ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಚೌಟ್ರಿ ಮಾಡಿದ್ದೀವಿ ಎಲ್ಲ ಥರ ಅನುಕೂಲ ಮಾಡಿದ್ದೀವಿ ಅದರಲ್ಲಿ ಅಶ್ವಿನಿ ಮೇಡಮ್ ಅವರೇ ಮುಂದೆ ನಿಂತ್ಕೊಂಡು ಯಾವ ಅಭಿಮಾನಿಗಳಿಗೂ ತೊಂದರೆ ಆಗಬಾರ್ದು ನಮ್ಮ ಕಡೆ ಏನು ಸಹಕಾರ ಬೇಕೋ ಅಭಿಮಾನಿಗಳು ಮಾಡ್ತೀವಿ ಅಂತ ಅವ್ರು ಹೇಳೋರು ಸ್ಟಾರ್ ಪವರ್ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಸ್ಟಾರ್ ಸ್ಟಾರ್.
ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಪುನೀತ್ ರಾಜ್ಕುಮಾರ್ಗೆ ಜೈ ಸಲಾ ಜ್ಯೋತಿಕ ಕರ್ನಾಟಕ ರತ್ನ ರಾಜ್ಕುಮಾರ್ಗೆ ಜೈ ಒಂದೆರಡು ಕೇಸರಿ ಇರಲಿ ಒಂದೈದು ಕನ್ನಡ ಬಾವುಟ ಇರಲಿ ನವೆಂಬರ್ ಅಲ್ಲನ ನಾವೆಲ್ಲ ಒಂದಾಗೋಣ ಕನ್ನಡ ರಾಜ್ಯ ಕಟ್ಟಣ ಭಾರತ ದೇಶ ಕಟ್ಟಣ ಎಲ್ಲ ಒಂದಾಗಿರೋಣ ಜೈ ಕರ್ನಾಟಕ ಮಾತೆ ಜೈ ಡಾಕ್ಟರ್ ರಾಜಣ್ಣಗೆ ಜೈ ಕನ್ನಡ ಕಂಪು ಮೆರಿಯಲಿ ಏನಾದರೂ ನೀನು